हाय फ्रेंड्स, इवत्तिन वीडियोदल्ली ओंदु हॉस्पिटल न बग्गे इन्फॉर्मेशन न हेल्तिनि। ई ओंदु हॉस्पिटल नल्ली मनुष्यरिगागली प्राणिगळिगागली ट्रीटमेंट न कोडल्ल। इल्ली ट्रीट माडोदु गिड मरगळिगे, अंड अदु कूड फ्री आफ् कास्ट। अंड ई ओंदु हॉस्पिटल न फौंडर्स गळु बंदुबिट्टु गीतांजलि मेहरा मत्ते रोहित मेहरा अंत। इवरु गिड मरगळ हॉस्पिटल नष्टे कट्टिदल्ल, इवरु नम्म भारतदल्लि ಐದು ರಾಜ್ಯಗಳಲ್ಲಿ 500 ಕ್ಕೂ ಹೆಚ್ಚಿನ ವರ್ಟಿಕಲ್ ಗಾರ್ಡನ್ಸ್ ಗಳನ್ನು ಮಾಡಿದ್ದಾರೆ, ಅದು ಕೂಡ ಪ್ಲಾಸ್ಟಿಕ್ ವೇಸ್ಟ್ ನ ಉಪಯೋಗಿಸಿ। ಗೀತಾಂಜಲಿ ಮೈರಾ ಮತ್ತೆ ರೋಹಿತ್ ಮೈರಾ ಅವರು ಗಿಡಮರಗಳಿಗೆ ಹಾಸ್ಪಿಟಲ್ ನ ಕಟ್ಟಿದ್ರಲ್ಲ, ಸೋ ಹಾಗಾದ್ರೆ ಯಾವ ಒಂದು ಮ್ಯಾಟರ್ ಅವರನ್ನ ಇನ್ಸ್ಪೈರ್ ಮಾಡ್ತು ಅಂತ ನೋಡೋದಾದ್ರೆ, ರೋಹಿತ್ ಮೈರಾ ಅವರು ಬಂದ್ಬಿಟ್ಟು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್। 2017 ಮತ್ತೆ 18 ರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, और मक्कळु होगुवंत स्कूल शेड आगुत्ते। बिकॉज आफ् लेवल आफ् पोल्यूशन रियाक्टिंग इनक्रीज्ड आगिरुवंत ओंदु कारणदिंद आग अवर तलेयल्लि ओंदु ऐडिया बरुत्ते। ईग केलवु वर्षगळिंद हळ्ळियन्न सिटी माडबेकु अंत, हागेने डेवलपमेंट अन्नो ओंदु हेसरल्लि लक्षांतर गिडमरगळन्नु कट् माड्तिदरल्वा, ई हसिरु अन्नोदु होगि बूदागिदे अल्वा। सो याके नानु ग्रीन न ಮತ್ತೆ ತರಬಾರದು, ಈ ಗ್ರೇಸ್ ನೆಲ್ಲ ಗ್ರೀನ್ ಯಾಕೆ ಮಾಡಬಾರದು ಅನ್ನೋ ಒಂದು ಐಡಿಯಾ ಅವರ ತಲೆಗೆ ಬರುತ್ತೆ। ಸೋ ಆಗ ಅವರು ಸಿಂಗಾಪುರದಲ್ಲಿರುವಂತ ವರ್ಟಿಕಲ್ ಗಾರ್ಡನ್ ತರ ನಮ್ಮ ಇಂಡಿಯಾದಲ್ಲಿ ಯಾಕೆ ಮಾಡಬಾರದು ಅಂತ ಅನ್ಕೊಳ್ತಾರೆ। ಸಿಂಗಾಪುರ ವರ್ಟಿಕಲ್ ಗಾರ್ಡನ್ ಗೆ ಪಾಪ್ಯುಲರ್, ಅಂಡ್ ಈ ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟವರ್ಸ್ ಗಳ ಮೇಲೆ ಕಾಂಕ್ರೀಟ್ ಬಿಲ್ಡಿಂಗ್ ಗಳನ್ನು ಯೂಸ್ ಮಾಡಿಬಿಟ್ಟು ಅದರ ಮೇಲೆ ಪಾಟ್ಸ್ ಗಳಲ್ಲಿ ಪ್ಲಾಂಟ್ಸ್ ಗಳನ್ನು ಗ್ರೋ ಮಾಡ್ತಾರೆ। ಇದರಿಂದ ಆಕ್ಸಿಜನ್ ಜನರೇಟ್ ಆಗುತ್ತೆ, ಮತ್ತೆ ಒಂದು ವಿಜುವಲ್ ಲುಕ್ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಅಲ್ಲೆಲ್ಲ ವರ್ಟಿಕಲ್ ಗಾರ್ಡನ್ ನ ಮಾಡಿದ್ದಾರೆ। ರೋಹಿತ್ ಮೈರಾ ಅವರು ವರ್ಟಿಕಲ್ ಗಾರ್ಡನ್ ನ ಮಾಡಬೇಕು ಅಂತ ಒಂದು ಕೆಲಸವನ್ನ ಶುರು ಮಾಡಿದಾಗ ಅವರು ಅನೇಕ ವೆಂಟರ್ಸ್ ಗಳನ್ನು ಮೀಟ್ ಆಗ್ತಾರೆ। ಅವರು ಹೇಳ್ತಾರೆ ಪ್ಲಾಸ್ಟಿಕ್ ಪಾಟ್ಸ್ ಗಳನ್ನು ಯೂಸ್ ಮಾಡಿಬಿಟ್ಟು ಗಾರ್ಡನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ। ಬಟ್ ಪ್ಲಾಸ್ಟಿಕ್ ಪಾಟ್ಸ್ ಗಳು ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ, ಅದಕ್ಕಾಗಿ ಅವರು ಪ್ಲಾಸ್ಟಿಕ್ ಪೆಟ್ ಬಾಟಲ್ಸ್ ಗಳನ್ನು ಯೂಸ್ ಮಾಡಿಬಿಟ್ಟು ಗಾರ್ಡನ್ ಮಾಡೋಣ ಅನ್ಕೊಳ್ತಾರೆ। ಇದರಿಂದ ಪ್ಲಾಸ್ಟಿಕ್ ವೇಸ್ಟ್ ಕಮ್ಮಿ ಆಗುತ್ತೆ, ಅಂಡ್ ಎನ್ವೈರನ್ಮೆಂಟ್ ಗೆ ಏನೋ ಒಂದು ಅವರ ಕಡೆಯಿಂದ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ಅನ್ಕೊಂಡು ಅವರು ಅನೇಕ ಹೋಟೆಲ್ಸ್ ಮತ್ತೆ ರೆಸ್ಟೋರೆಂಟ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿನ ವೇಸ್ಟ್ ಬಾಟಲ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ। ನೆಕ್ಸ್ಟ್ ಅವರು ಆ ಬಾಟಲ್ಸ್ ಗಳನ್ನು ಒಂದು ಪರ್ಟಿಕ್ಯುಲರ್ ಮ್ಯಾನರ್ ಅಲ್ಲಿ ಕಂಬೈನ್ ಮಾಡಿಬಿಟ್ಟು ಒಂದು ಇನ್ನೊಂದಕ್ಕೆ ಇಂಟರ್ಕನೆಕ್ಟ್ ಆಗೋ ತರ ಮಾಡ್ತಾರೆ, ಅಂಡ್ ಅವರು ನೀರಾವರಿಗೋಸ್ಕರ ಡ್ರಿಪ್ ಇರಿಗೇಷನ್ ಮೆಥಡ್ ನ ಯೂಸ್ ಮಾಡ್ತಾರೆ। ಸೊ ಈ ಒಂದು ಡ್ರಿಪ್ ಇರಿಗೇಷನ್ ಮೆಥಡ್ ಇಂದ 93% ಅಷ್ಟು ವಾಟರ್ ಸೇವ್ ಆಗುತ್ತೆ। ಅಂಡ್ ಈಗ ವಾಟರ್ ಕನೆಕ್ಷನ್ ಆನ್ ಮಾಡಿದ್ರೆ ಫಸ್ಟ್ ಬಾಟಲ್ ಇಂದ ಲಾಸ್ಟ್ ಬಾಟಲಿಗೆ ನೀರು 3 ಮಿನಿಟ್ ನಲ್ಲೇ ರೀಚ್ ಆಗುತ್ತೆ। ಇವರು ಈ ಒಂದು ವರ್ಟಿಕಲ್ ಗಾರ್ಡನ್ ಗಳನ್ನ ಮಾಡಿದ್ರಲ್ಲ, ಸೊ ಅದರಿಂದ ಏನ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ, ನವೆಂಬರ್ 5, 2017 ಲುದಿನಾದು ಏರ್ ಕ್ವಾಲಿಟಿ ಇಂಡೆಕ್ಸ್ ಬಂದ್ಬಿಟ್ಟು 274 ಇತ್ತು। ನೆಕ್ಸ್ಟ್ ಇವರು ಅಲ್ಲಿ ಅಂದ್ರೆ ಅವರ ಆಫೀಸ್ ಹತ್ರ ವರ್ಟಿಕಲ್ ಗಾರ್ಡನ್ ನ ಕ್ರಿಯೇಟ್ ಮಾಡಿದ್ಮೇಲೆ ಅಲ್ಲಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಂದ್ಬಿಟ್ಟು 78 ಇತ್ತು। ಇದುವರೆಗೂ ಅವರು 9 ರಾಜ್ಯದಲ್ಲಿ 7 ಲಕ್ಷ ಬಾಟಲ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು 500 ಕ್ಕೂ ಹೆಚ್ಚಿನ ವರ್ಟಿಕಲ್ ಗಾರ್ಡನ್ಸ್ ಗಳನ್ನ ಮಾಡಿದ್ದಾರೆ। ಸೊ ಅವ್ರ ಜರ್ನಿ ಅಲ್ಲಿಗೆ ನಿಂತಿಲ್ಲ। ಸೊ ಈ ಒಂದು ಕಾನ್ಸೆಪ್ಟ್ ನ ನೋಡ್ಬಿಟ್ಟು ಅನೇಕ ಜನರು ಅವ್ರನ್ನ ಮೀಟ್ ಆಗಿ ಗಿಡ ಮರಗಳ ಬಗ್ಗೆ ಕೇಳೋದಿಕ್ಕೆ ಶುರು ಮಾಡಿದ್ರು। ಅವರು ಆ ಜನಗಳಿಗೆ ಫ್ರೀ ಕನ್ಸಲ್ಟೇಷನ್ ನ ಕೊಡ್ತಿದ್ರು। ಸೊ ಇದನ್ನೆಲ್ಲ ಅವ್ರು ನೋಡ್ಬಿಟ್ಟು ಯಾಕೆ ನಾವು ಗಿಡ ಮರಗಳಿಗೆ ಹಾಸ್ಪಿಟಲ್ ನ ಓಪನ್ ಮಾಡಬಾರ್ದು ಅಂತ ಹೇಳಿ ಅವರು ಗಿಡ ಮರಗಳಿಗೆ ಒಂದು ಸಣ್ಣದಾಗಿರುವಂತ ಹಾಸ್ಪಿಟಲ್ ನ ಅಮೃತಸರ್ ನಲ್ಲಿ ಓಪನ್ ಮಾಡ್ತಾರೆ। ಸೊ ಇದು ಅವರು ಫ್ರೀ ಆಗಿ ಸರ್ವಿಸ್ ನ ಕೊಡ್ತಾರೆ, ಅಂಡ್ ಅವರಲ್ಲಿ ಒಂದು ಆಂಬುಲೆನ್ಸ್ ಕೂಡ ಇದೆ। ಸೊ ಈಗ ನಮ್ಮ ಮನೆಯಲ್ಲಿರುವಂತಹ ಗಿಡ ಮರಗಳಿಗೆ ಏನಾದರೂ ಆದ್ರೆ ಅವರಿಗೆ ಕನ್ಸಲ್ಟ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಫ್ರೀ ಆಗಿ ಟ್ರೀಟ್ಮೆಂಟ್ ನ ಕೊಡ್ತಾರೆ, ಅದು ಕೂಡ ಫ್ರೀ ಆಫ್ ಕಾಸ್ಟ್। ಸೊ ಈ ಒಂದು ಐಡಿಯಾ ತುಂಬಾನೇ ಯೂನಿಕ್ ಆಗಿದೆ ಅಲ್ವಾ। ನಾನು ಯಾಕೆ ಈ ಒಂದು ಇನ್ಫಾರ್ಮೇಶನ್ ಅಂಡ್ ಗೀತಾಂಜಲಿ ರೋಹಿತ್ ಮೈರಾ ಅವರ ಸ್ಟೋರಿಯನ್ನ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ, ಯಾರಿಗಾದ್ರೂ ಈ ತರದ ಒಂದು ಇಂಪ್ರೂವ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಈ ತರದ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರೋರು ಅವರನ್ನ ಕನ್ಸಲ್ಟ್ ಮಾಡಬಹುದು। ಸೊ ಅವರ ಒಂದು ಇಮೇಲ್ ಐಡಿನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ। ಅಂಡ್ ಯಾರಿಗಾದ್ರೂ ಗಿಡ ಮರಗಳ ಬಗ್ಗೆ ಫ್ರೀ ಆಗಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಅವರ ಒಂದು ಮೇಲ್ ಐಡಿನ ಕಾಂಟ್ಯಾಕ್ಟ್ ಮಾಡಬಹುದು।
ಅಂಡ್ ಈ ವಿಡಿಯೋ ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಸೊ ಯಾರಿಗೆಲ್ಲ ವರ್ಟಿಕಲ್ ಗಾರ್ಡನ್ ನ ಕಾನ್ಸೆಪ್ಟ್ ತಿಳ್ಕೊಬೇಕು ಅಂತ ಅನ್ಕೊಂಡಿರೋರು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ತಾರೆ. ಅಂಡ್ ಯಾರಿಗಾದ್ರೂ ಗಿಡ ಮರಗಳ ಮೇಲೆ ಹೆಚ್ಚಿನ ಆಸಕ್ತಿ ಇದ್ರೆ ಅವರು ಆ ವ್ಯಕ್ತಿಗಳನ್ನ ಮೀಟ್ ಆಗ್ತಾರೆ. ಸೊ ಇದಿಷ್ಟೇ ಇವತ್ತಿನ ಇನ್ಫಾರ್ಮೇಶನ್. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೇನೆ ಯಾರೆಲ್ಲ ಇನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.